नमस्कार अमुगु वार्ते स्वागत नान शिवराज क्षण अपडेट्स नोड़ चिंतामणिया दोड्डगंजूर ग्राम पंचायत नडेद ग्राम सभे काटाचार के अर्ह फलानुभवी सिगबेकाद मनेगळु केल ग्राम पंचायत सदस्य तारतम्यदिंद मने इद्दवरिगे विविध योजनेगळल्ली मने हंचुव पट्टियल्ली हेसरन्न सेरिसलागिदे। ई विचारवागि ग्राम सभेयल्ली पंचायत सदस्यरिगे मत्तु अधिकारिगळिगे प्रश्ने माडिद्रे उडाफि उत्तर नीडुत्तिद्दारे हीगेंदु ग्राम पंचायत माजी सदस्यरु आरोपिसिद्दारे। ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜನಪ್ರತಿನಿಧಿಯಾಗಿರುವವರು ಜನಸೇವೆಗೆ ಬದ್ಧರಾಗಿರಬೇಕು, ತಾರತಮ್ಯ ಮಾಡುವುದು ಧರ್ಮವಲ್ಲ, ಮನೆ ಹಂಚಿಕೆ ವಿಚಾರದಲ್ಲಿ ರಾಜಕಾರಣ ಮಾಡುತ್ತಿರುವುದು ಅವರ ವರ್ತನೆ ಅವರ ಘನತೆಗೆ ಶೋಭೆ ತರುವಂತದ್ದಲ್ಲ ಎಂದರು। ಈ ಅಧಿಕಾರಿಗಳು ಗ್ರಾಮ ಸಭೆ ಅಂತ ಮೈಕಲ್ ಅನೌನ್ಸ್ ಮಾಡಿಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯರ ಹೆಸರು ಅವರು ಬೇಕಾದ ಹೆಸರು ತಕೊಂಡು ಗ್ರಾಮ ಸಭೆಯಲ್ಲಿ ಆ ಪಟ್ಟಿಯನ್ನು ಓದಕ್ಕೆ ಇದು ಮಾಡಿದರು। ಇವರು ಗ್ರಾಮ ಸಭೆ ಏನಕ್ಕೆ ಮಾಡಿದ್ದಿವರು, ನಮ್ಮನ್ನೆಲ್ಲ ಯಾಕೆ ಕರೆಸಿದ್ದವರು, ಡಂಗಾರ ಮಾಡಿಸ್ಬಿಟ್ಟು ಮನೆ ಮೊದಲು ಒಂದು ಮನೆ ಆಗೈತೆ, ಆ ಮನೆಯಲ್ಲಿ ಒಬ್ಬರೇ ಇದ್ದಾರೆ ಅಂಥವ್ರಿಗೂ ಒಂದು ಮನೆ, ಮನೆ ಇಲ್ಲದೆ ಇರೋರು ಹಾಗೆ ಇದ್ದಾರೆ। ಈ ಗ್ರಾಮ ಪಂಚಾಯತ್ ಸದಸ್ಯರು ಫುಲ್ಲು ಇದು ದೌರ್ಜನ್ಯ ಮಾಡಿ ನಾವು ನಡೆಸೋದೆ ಅಂತ ನಡೆಸ್ಬಿಟ್ಟಿದ್ದಾರೆ, ನಾವು ನಡೀಬಾರ್ದು ಅಂತ ನಾವು ವಾಪಸ್ ಬಂದಿದ್ದೀವಿ। ಸರ್ಕಾರಿ ಸೌಲಭ್ಯಗಳನ್ನು ಪಕ್ಷಭೇದ ತೊರೆದು ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕೆಂದು ಹೇಳಿದರು। ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ನಾನಾ ಯೋಜನೆಯಡಿ ಅನುದಾನವನ್ನು ಒದಗಿಸುತ್ತಿದೆ, ಇದು ಸದ್ಬಳಕೆ ಆಗಬೇಕು। ಪಂಚಾಯಿತಿಯ ಚುಕ್ಕಾಣಿ ಹಿಡಿದಿರುವ ಪಕ್ಷದ ಬೆಂಬಲಿತರು ಈ ಅವಕಾಶವನ್ನು ಬಳಸಿಕೊಂಡು ಜನತೆಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಬೇಕು, ಆ ಮೂಲಕ ಆಯ್ಕೆಯಾಗಿರುವುದಕ್ಕೆ ಸಾರ್ಥಕತೆ ಕಂಡುಕೊಳ್ಳಬೇಕು ಎಂದರು। ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ। ಮಾರ್ಚ್ 1 ಮತ್ತು 2 ರಂದು ನಡೆಯುವ ಮಹಾಶಿವರಾತ್ರಿಯಂದು ನಂದಿಯ ಭೋಗನಂದೀಶ್ವರನ ರಥೋತ್ಸವವು ಇನ್ನಷ್ಟು ಕಳೆ ಕಟ್ಟಲಿದೆ। ಈ ಬಾರಿ ಶಿವರಾತ್ರಿ ಹಬ್ಬವನ್ನು ಭೋಗನಂದೀಶ್ವರನ ಸನ್ನಿಧಿಯಲ್ಲಿ ಶಿವೋತ್ಸವವನ್ನಾಗಿ ಆಚರಿಸಲು ತೀರ್ಮಾನ ಮಾಡಲಾಗಿದೆ। ಮುಂದಿನ ದಿನಗಳಲ್ಲಿ ನಂದಿಯ ಶಿವೋತ್ಸವವನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನಾಗಿ ಆಚರಣೆ ಮಾಡಲು ಆದೇಶ ತರುವಂತಹ ಸಿಎಂ ಬಳಿ ಮಾತನಾಡುವುದಾಗಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ। ಕೊರೋನಾ ಮಹಾಮಾರಿಯಿಂದಾಗಿ 2 ವರ್ಷಗಳಿಂದ ಸೊರಗಿದ್ದ ಜಾತ್ರೆಗೆ ಈ ಬಾರಿ ರಾಜಕಳೆ ಬರಲಿದೆ। ಸ್ಥಳೀಯ ಶಾಸಕರು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಇಂದು ನಂದಿ ಹೋಬಳಿಯ ವಿವಿಧ ಪಂಚಾಯಿತಿಯ ಮಟ್ಟದಲ್ಲಿ ವಿಶೇಷ ಸಭೆಗಳನ್ನು ನಡೆಸಿ ಯುವಕರನ್ನು ಹುರಿದುಂಬಿಸಿ ಈ ಬಾರಿ ಶಿವರಾತ್ರಿ ಹಬ್ಬವನ್ನು ಶಿವೋತ್ಸವವನ್ನಾಗಿ ಆಚರಿಸಲು ತೀರ್ಮಾನಿಸುವಂತೆ ಕರೆ ನೀಡಿದರು। ನಂದಿಬೆಟ್ಟಕ್ಕೆ ರೋಪ್ ವೇ ಆಗುತ್ತಿರುವುದರಿಂದ ನಂದಿ ಜಾತ್ರೆಗೆ ಇನ್ನಷ್ಟು ಮೆರುಗು ಬರಲಿದೆ ಎಂದು ತಿಳಿಸಿದರು। ನಂದಿ ತಮಗೆಲ್ಲ ಗೊತ್ತಿರೋ ಹಂಗೆ ವಿಶ್ವವಿಖ್ಯಾತಿಯ ಒಂದು ನಂದಿ, ಕಾರಣ ಒಂದು ನಮ್ಮ ಭೋಗ ನಂದೀಶ್ವರನ ದೇವಸ್ಥಾನ ಏನಿದೆ ಇದು ಅತ್ಯಂತ ಪ್ರಾಚೀನ ಕಾಲದ್ದು, ಸುಮಾರು 1000 ವರ್ಷಕ್ಕೂ ಹೆಚ್ಚು ಇದಕ್ಕೆ ಇತಿಹಾಸ ಇದೆ। ಅದೇ ರೀತಿ ನಮ್ಮ ನಂದಿ ಬೆಟ್ಟ, ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕ್ಯಾಬಿನೆಟ್ಟು ಇದಕ್ಕೆ ಬೇಕಾದಂಥ ಒಂದು ರೋಪ್ವೇಯನ್ನು ಕೇಬಲ್ ಕಾರನ್ನು ಕೂಡ ಮಾಡಿಕೊಟ್ಟಿದ್ದಾರೆ, 93 ಕೋಟಿ ರೂಪಾಯಲ್ಲಿ ಮಾಡಿಕೊಟ್ಟಿದ್ದಾರೆ। ಈ ವರ್ಷ ನಮ್ಮೆಲ್ಲ ಸ್ನೇಹಿತರು ನಮ್ಮೆಲ್ಲ ಈ ಭಾಗದ ಮುಖಂಡರುಗಳು ಒಂದು ಆಲೋಚನೆ ಮಾಡಿ ಶಿವರಾತ್ರಿ ಇದು ಶಿವನ ಇಲ್ಲಿ ಭೋಗ ನಂದೀಶ್ವರ ಮೇಲ್ಗಡೆ ಯೋಗ ನಂದೀಶ್ವರ, ಹಾಗಾಗಿ ನಮ್ಮಲ್ಲಿ ನಂದಿ ಭಾಳ ಖ್ಯಾತಿಯನ್ನು ಗಳಿಸಿರುವಂಥದ್ದು, ಅದಕ್ಕೆ ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಭಾಳ ಅರ್ಥಪೂರ್ಣವಾಗಿ ವೈಭವದಿಂದ ಕೂಡಿರತಕ್ಕಂತಹ ಶಿವೋತ್ಸವವನ್ನು ಶಿವರಾತ್ರಿ ಅಂಗವಾಗಿ ನಾವು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದಾರೆ। ನಾವೆಲ್ಲ ಕೂಡ ಸೇರಿ ಇದನ್ನು ಇಡೀ ನಾಡಿಗೆ, ಇವತ್ತು ಮೈಸೂರು ದಸರಾ ಹೇಗೆ, ಇವತ್ತು ಹಂಪಿ ಉತ್ಸವ ಹೇಗಾಗುತ್ತೆ, ಶಿವರಾತ್ರಿಗೆ ಶಿವೋತ್ಸವ ನಂದಿಯಲ್ಲಿ ಆಗಬೇಕು ಅನ್ನುವಂತಹ ಒಂದು ಆಲೋಚನೆ ಮನೋಭೂಮಿಕೆಯಲ್ಲಿ ನಾವು ಇದನ್ನು ಸಿದ್ಧ ಮಾಡ್ತಾಯಿದ್ದೀವಿ। ಇದಕ್ಕೆಲ್ಲ ತಯಾರು ಮಾಡಬೇಕು ಅಂತೇಳಿ ನಮ್ಮ ಮುಖಂಡರ ಜೊತೆ ನಾನು ಬಂದಿದ್ದೀನಿ, ವೀಕ್ಷಣೆಯನ್ನು ಮಾಡಿದ್ದೀನಿ। ಕೇವಲ ಇನ್ನು 8 ದಿವಸ ಇದೆ, ಹಾಗಾಗಿ ಇದು ಪ್ರಾರಂಭದಲ್ಲಿ ನಾವೆಲ್ಲ ಸೇರಿ ಮಾಡ್ತೇವೆ। ಮುಂದಿನ ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ತೇನೆ, ನಂದಿ ಉತ್ಸವ ಶಿವೋತ್ಸವವನ್ನು ಶಿವರಾತ್ರಿ ಅಂಗವಾಗಿ ನಮಗೆ ಒಂದು ರಾಜ್ಯದ ಕಾರ್ಯಕ್ರಮವಾಗಿ ಸರ್ಕಾರದ ಕಾರ್ಯಕ್ರಮವಾಗಿ ಇದು ಮೂಡಿ ಬರಬೇಕು ಅಂತೇಳಿ ನನ್ನ ಒತ್ತಾಸೆ ಇದೆ, ಅದನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರ್ ಶಿವೋತ್ಸವ ಯಾವ ರೀತಿ ಇರಬೇಕು ಅಂತ ಕಲ್ಪನೆ ಇದೆ ಸರ್? ಅದರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆ, ತಮಗೆ ಸುದ್ದಿಗೋಷ್ಠಿಯನ್ನು ಕರೆದು ಅದರ ಸಂಪೂರ್ಣ ಸಮಗ್ರ ಮಾಹಿತಿಯನ್ನು ಕೊಡ್ತೇನೆ। ಇನ್ನು ಪಂಚಾಯತಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಡಾಕ್ಟರ್ ಕೆ ಸುಧಾಕರ್ ಅವರು ಸಾಯಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನಿಂದ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ತೀರ್ಮಾನಿಸಿದ್ದಾರೆ, ಅವರಿಗೆ ಪಂಚಾಯತಿಯಿಂದ ಸಂಪೂರ್ಣ ಸಹಕಾರ ನೀಡಿ ಜಾತ್ರೆಯನ್ನು ಮತ್ತಷ್ಟು ಅದ್ದೂರಿಯಾಗಿ ನಡೆಸಿಕೊಡಲು ಸಹಕಾರ ನೀಡುತ್ತೇವೆ ಎಂದರು। ನಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ನಂದಿ ಭೋಗನಂದೀಶ್ವರ ದೇವಾಲಯ ಸುಮಾರು ವರ್ಷಗಳ ಇತಿಹಾಸ ಇದ್ದು ಇದನ್ನು ಈ ಸರಿ ಅದ್ದೂರಿಯಾಗಿ ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಮ್ಮ
ಶಾಸಕ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅಣ್ಣವ್ರು ಬಂದು ಇವತ್ತು ಒಂದು ಮೀಟಿಂಗ್ ಕರೆದು ಎಲ್ಲರೂ ನಮ್ಮ ಸಭೆ ಮಾಡಿ ಈ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದನೂ ಸಹಕಾರ ಇದೆ. ಈ ಊರಲ್ಲಿ ನಾವೆಲ್ಲ ಸ್ವಚ್ಛತೆ ಅದು ಎಲ್ಲ ಮಾಡಿದ್ದೀವಿ. ಈಗ ಭಾಳ ಅದ್ದೂರಿಯಾಗಿ ಮಾಡ್ತೀರಿ ಬಿಡಿ. ಈ ಸರಿ ಅಂದರೆ ಎಲ್ಲ ಡೆಕೋರೇಷನ್ನು ಲೈಟ್ ಹಾಸ್ಮೆಂಟು ಬಟ್ಟು ಸರ್ಕಾರದಿಂದ ಬೇಕಾದ್ದೆಲ್ಲ ವ್ಯವಸ್ಥೆ ಮಾಡಿ ನಮ್ಮ ಟ್ರಸ್ಟ್ ಕಡೆಯಿಂದ ಸಾಹೇಬರ್ ಟ್ರಸ್ಟ್ ಕಡೆಯಿಂದ ಮಾಡಿಸಿ ಎಲ್ಲ ಭಾಳ ಅದ್ದೂರಿಯಿಂದ ಮಾಡಬೇಕು ಅಂತೇಳಿ ನಮ್ಮ ಸಚಿವರು ಈಗ ತಾನೇ ಹೇಳಿಬಿಟ್ಟು ಹೋಗಿದ್ದಾರೆ. ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಸರಿ ಸರ್, 2 ವರ್ಷದಿಂದ ಕೊರೋನಾ ಟೈಮಲ್ಲಿ ಜಾತ್ರೆ ಇಲ್ಲ, ಇವಾಗ ಜನ ಯಾವ ಥರ ಖುಷಿ ಪಡ್ತಾರೆ? ಸರಿ, 2 ವರ್ಷದಿಂದ ಕೊರೋನಾ ಟೈಮ್ ಬಂದು ಜಾತ್ರೆ ಬಹಳ ಜಾಸ್ತಿ ಇದರಲ್ಲಿ ನಡೆದಿತ್ತು, ಯಾರೂ ಜನ ಬರ್ತಾ ಇರಲಿಲ್ಲ. ಅದಕ್ಕೆ ಈ ಸರಿ ನಾನು ಹೇಳೋದು ಭಾಳ ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ಸರ ಬಂದು ನಮ್ಮ ಭಕ್ತಾದಿಗಳೆಲ್ಲ ಬಂದು ನಮ್ಮ ರಥೋತ್ಸವಕ್ಕೆ ಪಾಲ್ಗೊಳ್ಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಬಹಳ ಎಲ್ಲ ಬಂದು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಮಂಗಳವಾರ ಒಂದೊತ್ತು ಇರ್ತದೆ ನೈಟ್, ಅವತ್ತು ಮಂಗಳವಾರ ರಾತ್ರಿ ಒಂದೊತ್ತು ಜಾಗರಣೆ ಇರ್ತದೆ. ಜಾಗರಣೆ ಅಂದರೆ ಕಾರ್ಯಕ್ರಮಗಳು ಸುಮಾರು ಒಂದು 7-8 ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ನಮ್ಮ ಸಚಿವರು. ಆ ಕಾರ್ಯಕ್ರಮ ಇರ್ತಾಳೆ, ಬುಧವಾರ 12 ರಥ ಪ್ರಾರಂಭ ಆಗ್ತದೆ. ಇನ್ನು ಕೇವಲ 8 ದಿನಗಳಷ್ಟೇ ಬಾಕಿ ಇರುವ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ರಥಗಳನ್ನು ಸಿದ್ಧಗೊಳಿಸಲಾಗುತ್ತಿದೆ. 2 ಕಲ್ಲಿನ ರಥಗಳಿಗೆ ಈಗಿಂದಲೇ ದುರಸ್ತಿ ಮಾಡಿ ಹೊಸ ಟಚ್ ಕೊಡಲಾಗುತ್ತಿದೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಕೂಗಳತ್ತಲ್ಲಿರುವಂತಹ ಹೆದ್ದಾರಿಯಲ್ಲಿ ಬರುವ ತಿಪ್ಪಿನಹಳ್ಳಿ ಗ್ರಾಮದ ಮೂಲಕ ನಗರಕ್ಕೆ ಶಿಕ್ಷಣ ಪಡೆಯಲು ಬರುವಂತಹ ನೂರಾರು ವಿದ್ಯಾರ್ಥಿಗಳಿಗೆ ಬಸ್ ಸಂಚಾರವಿದ್ದರೂ ಕೂಡ ನಿಲುಗಡೆ ಇಲ್ಲದೆ ಪರದಾಟ ನಡೆಸುವಂತಾಗಿದೆ. ಇದನ್ನು ಮನಗಂಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಕಷ್ಟವನ್ನು ಕಣ್ಣಾರೆ ಕಂಡರಲ್ಲದೆ ಬಸ್ ನಿಲ್ಲಿಸುವಂತೆ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ಸಹ ನೀಡಿದರು. ವಿದ್ಯಾರ್ಥಿಗಳು ಸಲ್ಲಿಸಿದ ದೂರನ್ನು ಆಧರಿಸಿ ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಬುಧವಾರ ತೆರಳಿದ ನ್ಯಾಯಾಧೀಶರು ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಸಮಸ್ಯೆ ಇತ್ಯರ್ಥ ಪಡೆದಿದ್ದು ವಿದ್ಯಾರ್ಥಿಗಳ ಹರ್ಷಕ್ಕೆ ಕಾರಣವಾಯಿತು. ಇದೇ ವೇಳೆ ವಿದ್ಯಾರ್ಥಿಗಳು, ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಕೋರಿಕೆ ನಿಲುಗಡೆ ಫಲಕವನ್ನು ಸಹ ನೆಟ್ಟು ಅದನ್ನು ಉದ್ಘಾಟಿಸಿ ಇನ್ನು ಮುಂದೆ ಕಡ್ಡಾಯವಾಗಿ ಎಲ್ಲ ಸಾರಿಗೆ ಬಸ್ಗಳು ನಿಲುಗಡೆ ನೀಡುವಂತೆ ಆದೇಶಿಸಲಾಯಿತು. ಮಕ್ಕಳು ಕಾಯ್ತಾ ಇರ್ತಾರೆ. ತಿಪ್ಪೇನಹಳ್ಳಿ ಮಾರ್ಗದಲ್ಲಿ ಸರಿಯಾದ ಬಸ್ ಸೌಕರ್ಯವಿದ್ದರೂ ನಿಲುಗಡೆ ಮಾಡದ ಕಾರಣ ಪ್ರತಿನಿತ್ಯ ಆಟೋಗಳಿಗೆ ₹30 ತರಬೇಕಿತ್ತು. ಮೇಲಾಗಿ ಇದೇ ಸಮಸ್ಯೆಯಿಂದ ವಾರದಲ್ಲಿ 3 ದಿನ ಶಾಲೆಗೆ ಹೋಗಿ ಬರಲು ಆಗುತ್ತಿರಲಿಲ್ಲ. ಈ ಬಗ್ಗೆ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ದು ಫಲ ನೀಡಿದೆ ಎಂದರು. ನಾವು ಅದಕ್ಕೆ ವಾರಕ್ಕೆ 2-3 ರಜಾ ಹಾಕ್ಬಿಡ್ತಾ ಇದ್ವಿ ಕಾಸು ಇಲ್ದಿರೋದಕ್ಕೆ. ಅದಕ್ಕೆ ಇವಾಗ ನಾವು ಜಡ್ಜ್ ಸಾಹೇಬರಿಗೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವ್ರು ನಮಗೆ ಬಸ್ ವ್ಯವಸ್ಥೆ ಮಾಡಿಸಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಬರ್ತೀವಿ ನಾವು, ಬೇಗ ಬಂದ್ರೂ ಬಸ್ಸಿಗೆ ನಿಲ್ಲಿಸೋದೇ ಇಲ್ಲ, ರಶ್ ಇಲ್ದಿರೋ ಇದ್ರೂ ನಿಲ್ಲಿಸಲ್ಲ. ನಾವು ದಿನಕ್ಕೆ ₹30 ಆಗುತ್ತೆ. ನಾವು ಅದಕ್ಕಾಗಿ ವಾರಕ್ಕೆ 4-5 ದಿವಸ ಆದರೂ ರಜಾ ಹಾಕಲೇಬೇಕಾಗಿತ್ತು. ಅದಕ್ಕೆ ನಾವು ಆಟೋ ಜಡ್ಜ್ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ಇವಾಗ ಅನುಕೂಲ ಮಾಡಿಕೊಟ್ಟವ್ರೆ. ಇವಾಗ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಬರ್ಬೋದು ನಾವು. ಅದಕ್ಕೆ ಜಡ್ಜ್ ಸಾಹೇಬ್ರಿಗೆ ಧನ್ಯವಾದ. ಈ ವೇಳೆ ಸೌಜನ್ಯ ಗಾಂಧಿ, ಅಶ್ವಿನಿ, ಬಾಬಾ ಫಕ್ರುದ್ದೀನ್, ಬಿಒ ಶೋಭಾ, ಮುಖ್ಯ ಶಿಕ್ಷಕಿ ಕೃಷ್ಣಕುಮಾರಿ, ಕೆಎಸ್ಆರ್ಟಿಸಿ ಸಿಬ್ಬಂದಿ ಚನ್ನಪ್ಪ, ವಿದ್ಯಾರ್ಥಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅಲ್ಪಸಂಖ್ಯಾತ ಬಂಧುಗಳು ತಮ್ಮ ಮಕ್ಕಳನ್ನು ಅಂಗನವಾಡಿ ಕೇಂದ್ರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಳುಹಿಸುವ ಮೂಲಕ ಅಂಗನವಾಡಿ ಕೇಂದ್ರಗಳ ಸದುಪಯೋಗಗಳನ್ನು ಪಡೆದುಕೊಳ್ಳಬೇಕೆಂದು ಕೋಲಾರ ನಗರಸಭೆ ಅಧ್ಯಕ್ಷೆ ಶ್ವೇತಾ ಸಲಹೆ ನೀಡಿದ್ದಾರೆ. ನಗರದ ವಾರ್ಡ್ 22 ನ್ಯಾಮಿತ್ ಬಿ ದರ್ಗಾ ಪ್ರದೇಶದಲ್ಲಿ ನೂತನ ಅಂಗನವಾಡಿ ಕೇಂದ್ರ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಅಲ್ಪಸಂಖ್ಯಾತರ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ನಗರದಲ್ಲಿ 12 ಅಂಗನವಾಡಿ ಕೇಂದ್ರದ ನೂತನ ಕಟ್ಟಡಗಳ ನಿರ್ಮಾಣಕ್ಕೆ ತಲಾ 15 ಲಕ್ಷ ರೂಪಾಯಿಗಳು ಬಿಡುಗಡೆಯಾಗಿದೆ. ವಾರ್ಡ್ 2 ನಗರಸಭೆಯ 19x23 ಅಳತೆಯ ಜಾಗದಲ್ಲಿ ಅಲ್ಪಸಂಖ್ಯಾತರ ಮಕ್ಕಳಿಗೆ ಅನುಕೂಲ ಮಾಡಲು ನೂತನ ಕಟ್ಟಡ ಕಟ್ಟುತ್ತಿದ್ದು, ಗುತ್ತಿಗೆದಾರರು ಗುಣಮಟ್ಟದ ಕಟ್ಟಡವನ್ನು ಆದಷ್ಟು ಬೇಗ ನಿರ್ಮಿಸಿ ಮಕ್ಕಳಿಗೆ ಅನುಕೂಲ ಮಾಡಬೇಕೆಂದರು. ಇವತ್ತಿನ ದಿನ ನಗರಸಭೆ ವತಿಯಿಂದ ನಮ್ಮ 12 ಅಂಗನವಾಡಿಗಳು
ಇವತ್ತಿನ ದಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಆಗಿದೆ ಅನುದಾನ. ಒಂದು ಅಂಗನವಾಡಿಗೆ 15 ಲಕ್ಷ ಆಗುತ್ತೆ. 15 ಲಕ್ಷ ಖರ್ಚಿನಲ್ಲಿ ನಾವು 12 ಅಂಗನವಾಡಿಯನ್ನು ಕಟ್ಟೋದಕ್ಕೆ ಪ್ರಾರಂಭಿಸ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡ್ನ ಸದಸ್ಯರಾದಂಥ ರಫಿಯವರು, ಹಾಗೆ ನಮ್ಮ ಸದಸ್ಯರಾದಂಥ ಬಾಬ್ಜಾನ್ ಅಣ್ಣ ಅವರು, ನಾವು ಮತ್ತು ಗುತ್ತಿಗೆದಾರರಾದಂಥ ಅನಿಮೇಶನ್ ಸುರೇಶ್ ಅಂತ ಅವರು ಗುತ್ತಿಗೆದಾರರು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಮುಗಿಸಿ 12 ಅಂಗನವಾಡಿ ಏನಿದೆ ಎಲ್ಲವೂ ಮುಗಿಸಿ ಏನು ಈ ಅಂಗನವಾಡಿಗೆ ಮಕ್ಕಳಿಗೆ ಏನು ಫೆಸಿಲಿಟೀಸ್ ಬೇಕೋ ಎಲ್ಲವೂ ಸಹ ನಮ್ಮ ನಗರಸಭೆಯಿಂದ ಮಾಡೋದಕ್ಕೆ ನಾವು ಸಿದ್ಧ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ವಾರ್ಡ್ನ ಸದಸ್ಯೆ ಶಮತಾಜರ ಪತಿ ರಫೀಕ್ ಮಾತನಾಡಿ, ನಮ್ಮ ವಾರ್ಡ್ನಲ್ಲಿರುವ ಅಂಗನವಾಡಿ ಕಟ್ಟಡ ಹಳೆಯದಾಗಿದ್ದು ಮಳೆ ಬಂದರೆ ಸೋರುತ್ತಿರುವುದರಿಂದ ಮಕ್ಕಳಿಗೆ ಬಹಳ ತೊಂದರೆಯಾಗುತ್ತಿತ್ತು. ಪ್ರಸ್ತುತ ಅಲ್ಪಸಂಖ್ಯಾತ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಕಟ್ಟಡ ಕಟ್ಟಲು ಹಣ ಬಿಡುಗಡೆಯಾಗಿದ್ದು ನಗರಸಭೆ ಅಧ್ಯಕ್ಷ ಹಾಗೂ ಆಯುಕ್ತರ ಸಹಕಾರದಿಂದ ಅಂಗನವಾಡಿ ನಿರ್ಮಾಣಕ್ಕೆ ಜಾಗ ಮಂಜೂರು ಮಾಡಿದ್ದು ಮುಂದಿನ ದಿನಗಳಲ್ಲಿ ವಾರ್ಡ್ನ ಮಕ್ಕಳಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದರು. ಏನು ಇವತ್ತಿನ ದಿನ ನಮ್ಮ ಕೋಲಾರ ವಾರ್ಡ್ ನಂಬರ್ 22 ನ್ಯಾಮದ್ದಿ ದರ್ಗಾದಲ್ಲಿ ಅಂಗನವಾಡಿ ಸ್ಕೂಲ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಕೌನ್ಸಿಲರ್ ಬಂದು ನಮ್ಮ ಎಸ್ ಎಸ್ ಶಮತಾಜ್ ಅವ್ರ ಹಸ್ಬೆಂಡ್ ನಾನು ಮೊಹಮ್ಮದ್ ರಫಿ ಮಾತಾಡ್ತಾ ಇದ್ದೀನಿ. ಇದು ಅಂಗನವಾಡಿ ಸ್ಕೂಲ್ ನ್ಯಾಮದ್ದಿ ದರ್ಗಾದಲ್ಲಿ ನಮ್ಮ ನಾವು ಚಿಕ್ಕ ಚಿಕ್ಕ ಮಕ್ಕಳು ಇದ್ದರು ಆವಾಗಿಂದ ಹೈಸ್ಕೂಲ್ ಇದ್ದಿದ್ದು ಮಸ್ಜಿದ್ ಜಾಗದಲ್ಲಿ ಹೈಸ್ಕೂಲ್ ಇದ್ದಿದ್ದು. ಮಳೆ ಬಂದರೆ ಆ ಹೈಸ್ಕೂಲ್ನಲ್ಲಿ ಎಲ್ಲ ಸೋರ್ತದೆ, ಮಕ್ಕಳಿಗೆಲ್ಲ ಓದೋಕ್ಕೆ ಕಷ್ಟ ಇದೆ. ಅಲ್ಲಿ ನಮ್ಮ ಅಂಗನವಾಡಿ ಮೇಡಮ್ ಬಂದು ಮೊನ್ನೆ ಕರೆದು ನಮಗೆ ತೋರಿಸಿದ್ರು ಎಲ್ಲ ಸೋರ್ತಾ ಇದೆ, ನಮಗೆ ಏನಾದರೂ ರೆಡಿ ಮಾಡಿಕೊಡಿ ಅಂತ. ಅದರಿಗೆ ನಾವು ನಮ್ಮ ನಗರಸಭೆಯಿಂದ 15 ಲಕ್ಷ ಕೆಲಸ ನಮ್ಮ ಅಂಗನವಾಡಿ ಸ್ಕೂಲು ಇವತ್ತು ಪಾಯ ಹಾಕಿದ್ದೀರಿ. ನಮ್ಮ ಪ್ರೆಸಿಡೆಂಟ್ ಮೇಡಮ್ ಬಂದು ವಿಸಿಟ್ ಮಾಡಿಬಿಟ್ಟು ಹೋದರು. ನಮ್ಮ ವಾರ್ಡ್ ನಂಬರ್ 34 ಬಾಬ್ಜಾನಣ್ಣ, 33 ಬಾಬ್ಜಾನಣ್ಣ, 30 ವಾರ್ಡ್ ಸಮರಣ, 23ನೇ ವಾರ್ಡ್ ಸಾಧಕಣ್ಣ ಅವರೆಲ್ಲರೂ ಬಂದಿದ್ದರು. ಅವಾಗೆ ಕೆಲಸ ಇದು ಏನು ಅಂಗನವಾಡಿ ಸ್ಕೂಲ್ ಮಾಡ್ತಾಯಿದ್ವಿ, ಮಕ್ಕಳ ಭವಿಷ್ಯಕ್ಕೋಸ್ಕರಾಗಿ ನಮ್ಮ ಸ್ಕೂಲು ನಮ್ಮ ಪ್ರೇಟ್ನಲ್ಲಿ ಆಗ್ತಾಯಿದೆ. ಒಂದು ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತೀರಿ ಇದು ಕೆಲಸ ಒಳ್ಳೆಯದಾಗಲಿ, ಯಾಕಂದರೆ ಇದು ಏನೋ ದೇವರು ನಮಗೆ ಒಂದು ಚಾನ್ಸ್ ಕೊಟ್ಟಿದೆ. ನಾವು ಜನ ಸೇವೆ ಮಾಡ್ತಾಯಿದ್ದೀರಿ, ಹಗಲು ರಾತ್ರಿ ನಾವು ಏನೋ ಎಲ್ಲಿ ತೊಂದರೆ ಆಗಬಾರ್ದಂತ ನಾವು ಜನ ಸೇವೆ ಮಾಡ್ತಾಯಿದ್ದೀರಿ. ಇದು ಸ್ಕೂಲು ನಮ್ಮ ಪ್ರೇಟ್ನಲ್ಲಿ ಆಗ್ತಾಯಿದೆ, ಏನು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಸ್ಕೂಲ್ ಮಾಡ್ತಾಯಿದ್ದೀರಿ. ಇಲ್ಲಿ ಇನ್ನು ಮುಂದೆ ಏನಾದರೂ ಇಲ್ಲಿ ಹೆಚ್ಚಿಗೆ ಕಡಿಮೆ ಆದರೆ ಅದು ನಾವು ನೋಡಿಕೊಂಡು ಸ್ಕೂಲ್ ರೆಡಿ ಮಾಡ್ತಿದ್ದೀವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಸದಸ್ಯ ಬಾಬಾಜಾನ್, ಶಂಶದ್ದೀನ್, ನವಾಜ್ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಗುಡಿಬಂಡೆ ತಾಲೂಕಿನ ಬ್ರಾಹ್ಮಣರಹಳ್ಳಿಯ ಚಿಲುಮೆಯ ಚೆಕ್ ಡ್ಯಾಂ ಹಾಗೂ ಯಲಕಲಾರಹಳ್ಳಿಯ ಕುಶಾವತಿ ನದಿಗೆ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನಡೆಸಿದ್ದಾರೆ. ಗುಡಿಬಂಡೆ ತಾಲೂಕಿನ ಬ್ರಾಹ್ಮಣರಹಳ್ಳಿಯು ಚಿಲುಮೆ ಬೆಟ್ಟಗಳಿಂದ ಕೂಡಿರುವ ಒಂದು ಸುಂದರ ಪ್ರದೇಶ. ಇಲ್ಲಿ ಒಂದು ನೀರಿನ ಬುಗ್ಗೆ ಒಣಗಿರುವುದನ್ನು ಜನ ನೋಡೇ ಇಲ್ಲ. ಇಲ್ಲಿ ಹನುಮಂತನ ದೇವಾಲಯವಿದ್ದು ಈ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಜಾಗದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಿ ಮಳೆಯ ನೀರನ್ನು ಸಂಗ್ರಹಿಸಿ ಸುತ್ತಲಿನ ಹಳ್ಳಿಗಳಿಗೆ ಕೃಷಿ ಹಾಗೂ ಕುಡಿಯುವ ನೀರಿಗಾಗಿ ಈ ಚೆಕ್ ಡ್ಯಾಂ ನಿರ್ಮಿಸಲಾಗುತ್ತಿದೆ. ಇಲ್ಲಿ ಜೈ ಮಧುವತ್ರ ಇನ್ನು ಈ ಸಮಯದಲ್ಲಿ ಮಾತನಾಡಿದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ, ಈ ಎರಡು ಚೆಕ್ ಡ್ಯಾಂ ನಿರ್ಮಾಣದಿಂದ ತಾಲೂಕಿನ ಅನೇಕ ಗ್ರಾಮಗಳ ಕುಡಿಯುವ ನೀರಿನ ಪೂರೈಕೆ ಸಾಧ್ಯವಾಗಲಿದೆ. ಸಣ್ಣ ನೀರಾವರಿ ಇಲಾಖೆ ಇದರ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಲಿದೆ. ದಶಕಗಳಿಂದ ರಸ್ತೆಯನ್ನೇ ಕಾಣದ ಯಲಕಲಾರಹಳ್ಳಿ ಗ್ರಾಮಕ್ಕೆ ರಸ್ತೆ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಅಧಿಕಾರಿಗಳ ಸಹಕಾರದೊಂದಿಗೆ ಚರಂಡಿ, ನಿವೇಶನ, ಸ್ಮಶಾನ ಮೊದಲಾದ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ. ಬಿಜೆಪಿ ಶಾಸಕರಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತಿರುವ ರಾಜ್ಯ ಸರ್ಕಾರ ನನ್ನ ಕ್ಷೇತ್ರಕ್ಕೆ ನಯಪೈಸೆ ನೀಡುತ್ತಿಲ್ಲ, ಇದರಿಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತಿದೆ ಎಂದು ತಿಳಿಸಿದರು. ಮಾತು ಕೊಟ್ಟಿದ್ದೀನಿ ಆ ಊರು ಓಟ್ ನನ್ನ ನಾನು ಅವರು ಅರುಣ ತಿಳಿಸಿದ್ರೆ ನಾನು ಅವ್ರು ಓಟ್ ಹಾಕ್ಸ್ಕೊಳ್ ಹಾಕಿಲ್ಲ ಅಂತ ನಾನು ಇವ್ರು ಬರಲೇ ಇಲ್ಲ ಅವತ್ತು ನಾನು ಆ ಎಲೆಕ್ಷನ್ ಬಂದೇ ಇಲ್ಲ ನಾನು ಅವತ್ತು. ಯಾಕಂದರೆ ನಾವು ಮಾತು ಕೊಡ್ತೀವಿ, ನನಗಂತೂ ಯಾವುದಾದ್ರು ಒಂದು ಹಳ್ಳಿಗೆ ಮಾತು ಕೊಟ್ಟರೆ ಆ ಕೆಲಸ ಆಗಲಿಲ್ಲ ಅಂದರೆ ನಾನಂತೂ ಓಟ್ ಕೆಲವಂತ ನೈತಿಕತೆ ನನಗಿರೋದಿಲ್ಲ, ನಾನು ಹೋಗು ಆ ಓಟ್ ಕೆಲವುದಿಲ್ಲ. ನಾನು ಇವತ್ತು ರಾಜಾರೋಷವಾಗಿ ಬರ್ತದೆ, ಯಾಕಂದರೆ ಆ ರಸ್ತೆಯನ್ನು ಮಾಡಿಸಿದ್ವಿ. ಆ ರಸ್ತೆ ಪೂಜೆಗೆ ಬಂದ ದಿವಸ ನಮ್ಮ ಇವ್ರನ್ನ ಮುಖಂಡರು ಇಲ್ಲೊಂದು ಚೆಕ್ ಡ್ಯಾಂ ಮಾಡಿದ್ರೆ ಕಾಸುವ ತರ
ನಾವು ಗುಡಿಬಂಡ ಪಟ್ಟಣಕ್ಕೆ ಉಳ್ಳೋಡ್ ಮುಖಾಂತರ ಅಂತ ಅನುಕೂಲ ಆಗುತ್ತೆ ಅಂದ್ರು. ಆ ಕೆಲಸನೂ ಮಾಡಿಕೊಟ್ಟಿದ್ದೀವಿ ಇವತ್ತು. ಇನ್ನೂ ಈ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಸಣ್ಣ ನೀರಾವರಿ ಇಲಾಖೆಯ ಕೀರ್ತಿರೆಡ್ಡಿ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ರಾಜಕಾರಣ ಒಂದೊಂದು ಘಟ್ಟದಲ್ಲಿಯೂ ಒಂದೊಂದು ವಿಚಾರಗಳು ಮಾನ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಪ್ರತಿಯೊಬ್ಬರಿಗೂ ಆಸೆ ಇರುತ್ತದೆ. ಕೋಲಾರ ಕ್ಷೇತ್ರದ ಜನರ ನಾಡಿಮಿಡಿತ ಪರಿಶೀಲಿಸಿದಾಗ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಮರ್ಥ ನಾಯಕತ್ವ ಹೊಂದಿದ ಹೊಸ ಶಾಸಕರು ಬೇಕೆನ್ನುವುದು ಗಮನಿಸಿದ್ದೆ. ಆ ಬಳಿಕ ಹೈಕಮಾಂಡ್ ಬಳಿ ಚರ್ಚಿಸಿ ಅನುಮತಿ ಪಡೆದುಕೊಂಡಿದ್ದೇನೆ ಹೇಗೆಂದು ಅರಕೆರೆ ಮಂಜುನಾಥ್ ಕೂಡ ಕೋಲಾರದಲ್ಲಿ ತಿಳಿಸಿದ್ದಾರೆ. ತಾಲೂಕಿನ ಕಲ್ವಮಂಜಲಿ ಗ್ರಾಮದ ಕರಗದಮ್ಮ ದೇವಾಲಯದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ದೇವಾಲಯದ ಅಭಿವೃದ್ಧಿಗೆ 50,000 ರು ಅನುದಾನ ನೀಡಿ ಅವರು ಮಾತನಾಡಿದರು. ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ 40 ವರ್ಷಗಳಿಗೂ ಹೆಚ್ಚು ಕಾಲ ರಾಜಕಾರಣ ಮಾಡಿದ್ದಾರೆ. ಅವರೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯ ನನಗೆ ಇಲ್ಲ. ಡಿಕೆಶಿ ಸಿದ್ದರಾಮಯ್ಯ, ಕೆಎಚ್ ಮುನಿಯಪ್ಪ ಆಶೀರ್ವಾದ ಪಡೆದುಕೊಂಡೇ ಬಂದಿದ್ದೇನೆ. ನಂಜೇಗೌಡ, ಎಸ್ಎ ನಾರಾಯಣಸ್ವಾಮಿ, ಇನ್ನೂ 8-10 ಮಂದಿ ಪ್ರಮುಖರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯುತ್ತೇನೆ ಎಂದು ಅವರು ಹೇಳಿದರು. ಒಂದೊಂದು ಘಟ್ಟದಲ್ಲೂ ಒಂದೊಂದು ವಿಚಾರಗಳು ಮಾನ್ಯತೆಯನ್ನು ಪಡೆಯುತ್ತವೆ. ಯಾವ ವ್ಯಕ್ತಿ ರಾಜಕಾರಣದಲ್ಲಿ ಅಂಬೆಗಾಲಿಟ್ಟು ಮೇಲೆ ಬರಬೇಕು ಅಂತಂದಾಗ ಅವರಿಗೆ ಪರೀಕ್ಷೆಗಳು ಜಾಸ್ತಿ ಪರೀಕ್ಷೆಗಳಿಗೆ ಒಳಪಡಬೇಕಾಗ್ತದೆ. ನಂತರ ಯಾರು ರಾಜಕೀಯವಾಗಿ ಎಮರ್ಜ್ ಆಗಿ ರಾಜಕಾರಣಿಯಾಗಿ ಬಲಿಷ್ಠ ಆಗಿದ್ದರೆ ಅವರಿಗೆ ಯಾವುದೇ ಪರೀಕ್ಷೆಗಳು ಬರೋದಿಲ್ಲ, ಯಾವ ಅಡೆತಡೆಗಳು ಅವರಿಗೆ ಇರೋದಿಲ್ಲ. ಇವು ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಮೊದಲು ಏನು ಅಂತಂದರೆ, ನಾನು ಇಲ್ಲಿ ಕೋಲಾರ ಜನತೆಯ ಪ್ರತಿಯೊಬ್ಬ ವ್ಯಕ್ತಿಯ ಪಲ್ಸ್ ಅಂದರೆ ನಾಡಿ ಮಿಡಿತವನ್ನು ಗಮನಿಸಿದಾಗ ಇಲ್ಲಿ ಬೇರೆ ಒಬ್ಬ MLA ಬೇಕು. ಸದೃಢವಾಗಿ, ಸಮರ್ಥವಾಗಿ, ಶಾಸನಬದ್ಧವಾಗಿ ಮತ್ತು ಕಾರ್ಯಕರ್ತರನ್ನು ಜನಗಳನ್ನು ಎಲ್ಲ ರೀತಿಯ ಜನಗಳನ್ನು ಸಮಾನವಾಗಿ ತಕ್ಕೊಂಡು ಹೋಗುವಂತಹ ಒಂದು ಸಮರ್ಥ ನಾಯಕತ್ವ ಬೇಕು ಅನ್ನೋದು ಜನಗಳ ಭಾವನೆ ಇತ್ತು. ಇಲ್ಲಿನ ಜನಗಳೇನು ಮಾಡಿದ್ರು, ನಮಗೆ ಹೊಸ ಆಯ್ಕೆ ಬೇಕು ಅನ್ನೋದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಭಾವನೆ ಇದ್ದಿದ್ದನ್ನು ನಾನು ನೋಡಿ ಕೋಲಾರವನ್ನು ಆಯ್ಕೆ ಮಾಡಿಕೊಂಡು ಹೈಕಮಾಂಡಲ್ಲಿ ಆಶೀರ್ವಾದ ತಗೊಂಡೆ. ಹೈಕಮಾಂಡಲ್ಲಿ ಆಶೀರ್ವಾದ ತಗೊಂಡಾಗ ಕರ್ನಾಟಕ ಕಾಂಗ್ರೆಸ್ನ ಹೈಕಮಾಂಡು ಒಬ್ಬರ ಅಥವಾ ಇಬ್ಬರ ಆಧಾರದ ಮೇಲೆ ಇದು ನಿಂತಿರೋದಿಲ್ಲ. ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತಹ ನಾಯಕರುಗಳಿರ್ತಾರೆ, ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟಂತಹ ನಾಯಕರಿರ್ತಾರೆ, KPCC. ನಾನು ಬಹಳ ಶಿಸ್ತಿನ ಮನುಷ್ಯ. ಒಂದು ಜಾಗದಲ್ಲಿಯೂ ನಾನು ಥೂ ಎಂದು ಎನಿಸಿಕೊಳ್ಳುವುದಿಲ್ಲ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಪಕ್ಷದ 1 ರೂಪಾಯಿ ಬೇಡ. ನನ್ನ ಸ್ವಂತ ಹಣದಿಂದಲೇ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅರಿಕೆರೆ ಮಂಜುನಾಥ್ ಗೌಡನಿಗೆ ಎಷ್ಟು ಶಕ್ತಿ ಇದೆ ಎನ್ನುವುದನ್ನು ತೋರಿಸುತ್ತೇನೆ. ಇಂತಹ ವ್ಯಕ್ತಿಯನ್ನು ಪಡೆದಿದ್ದು ಕೋಲಾರ ಜನತೆಯ ಪುಣ್ಯ ಎನ್ನುವುದಕ್ಕೆ ಇಡೀ ರಾಜ್ಯವೇ ಗುಣಗಾನ ಮಾಡುವ ರೀತಿ ಸಾಬೀತುಪಡಿಸುತ್ತೇನೆ ಎಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು. 35 ವರ್ಷಗಳ ಕಾಲ ನಾನು ಜಿಲ್ಲಾ ಪರಿಷತ್ ಮೆಂಬರ್ ಆಗಿ, ಹೆಲ್ತ್ ಕಮಿಟಿ ಚೇರ್ಮನ್ ಆಗಿ, ಎಜುಕೇಷನ್ ಕಮಿಟಿ ಚೇರ್ಮನ್ ಆಗಿ, ರಾಜಕೀಯವಾಗಿ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಸಮಗ್ರವಾಗಿ ವಿಚಾರಗಳನ್ನು ಮನನ ಮಾಡಿ ಓದಿ ತಿಳ್ಕೊಂಡು ಸಮರ್ಥವಾಗಿ ನಾನು ಕೆಲಸ ಮಾಡಿ ನಾನು ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾವು ಬಂದ್ವಿ. ಖಂಡಿತವಾಗಲೂ ಸಹಿತ ನಾನು ಕೆಲವು ಸಾರಿ ರಾಜಕಾರಣದ ಈ ಒಂದು ಕ್ಲಿಷ್ಟ ಸ್ಥಿತಿ ಬಹಳ ಅಸಹ್ಯಕರವಾಗಿರೋದನ್ನು ನೋಡಿ ರಾಜಕಾರಣನೇ ಬೇಡ ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಮನೆಯಲ್ಲಿದ್ದಾಗ, ಇಲ್ಲ ಕೋಲಾರದಲ್ಲಿ ಒಂದು ಅವಕಾಶ ಇದೆ, ನಿಮ್ಮಂಥ ಒಳ್ಳೆ ನೀವು ಇಂಜಿನಿಯರು ಆಗಿದ್ದೀರಿ, ಯುವ ಪ್ರತಿಭೆ ನೀವು, ವಿದ್ಯಾವಂತರು ನೀವು, ಜಿಲ್ಲಾ ಪರಿಷತ್ತಲ್ಲಿ ಕೆಲಸ ಮಾಡಿದ್ದೀರಿ, 35 ವರ್ಷಗಳ ಕಾಲ ರಾಜಕಾರಣ ಮಾಡಿದ್ದೀರಿ, ನಿಮ್ಮಲ್ಲಿ ಪ್ರಾಮಾಣಿಕತೆ ಇದೆ, ಹಣ ಮಾಡಬೇಕು ಅನ್ನೋ ಆಸೆ ಇಲ್ಲ, ಬಂದು ನಿಂತ್ಕೊಳ್ಳಿ ಅಂಥೇಳಿ ನನಗೆ ಕಾಂಗ್ರೆಸ್ ಹೈಕಮಾಂಡು ನನಗೆ ಬುಲಾವ್ ಕೊಡ್ತು, ಕರೆದ್ರು. ಕರೆದಾಗ ನಾನು ರಾಜಕಾರಣ ಬೇಡ ಅಂತಿದ್ದನು, ನಾನು ರಾಜಕಾರಣ ಬೇಡ ಅಂತಿದ್ದನು. ನಮ್ಮ ಪೂಜ್ಯರಾದಂತಹ ಹಿರಿಯರಾದಂತಹ ಮುನಿಯಪ್ಪ ಸರ್ ಕರೆದು ನನ್ನನ್ನು, ಇಲ್ಲ ನೀವು ಅಸೆಂಬ್ಲಿಗೆ ನೀವು ಸೂಟೇಬಲ್ ಕ್ಯಾಂಡಿಡೇಟು, ನೀವು ಪ್ರಬುದ್ಧರಿದ್ದೀರಿ, ತಿಳುವಳಿಕೆ ಜ್ಞಾನ ಇದೆ, ವಿದ್ಯಾವಂತರು, ಸಂಸ್ಕಾರ ಇದೆ, ಒಳ್ಳೆ ವ್ಯಕ್ತಿ, ಪ್ರಾಮಾಣಿಕರು, ನೀವು ಬನ್ನಿ ನಿಂತ್ಕೊಳ್ಳಿ ಅಂತೇಳಿ ಪುನಃ DK ಸುಕುಮಾರ್ ಸಾಹು ಸಹಿತ ನಮಗೆ ಸಂಪೂರ್ಣ ಆಶೀರ್ವಾದ ಮಾಡಿದ್ರು. ಸಿದ್ದರಾಮಯ್ಯವರು ಸಂಪೂರ್ಣ ಆಶೀರ್ವಾದ ಮಾಡಿದ್ರು. ನಂತರ ಪೂರ್ಣ ಮನಸ್ಸಿನಿಂದ ಕ್ಷೇತ್ರದ ಒಳಕ್ಕೆ ನಾನು ಹೆಜ್ಜೆ ಇಟ್ಟಿದ್ದೀನಿ. ಈ ತಾಯಿ ಕೋಲಾರಮ್ಮ ಯಾವ ರೀತಿ ನನ್ನ ಆಶೀ. ಇನ್ನೂ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸಿ ಶಿವಣ್ಣ, ರಾಮು ಶಿವಣ್ಣ, ಪಿಳ್ಳಪ್ಪ, ಭೈರಪ್ಪ, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ವರದಿಯನ್ನು ಅಂಗೀಕರಿಸಿ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಆಗ್ರಹಿಸಿ ಮಾದಿಗ ದಂಡೋರ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬುಧವಾರ ಪ್ರತಿಭಟನೆ ಧರಣಿ ನಡೆಸಿದರು.
ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ನೂರಾರು ಕಾರ್ಯಕರ್ತರು ಜಿಲ್ಲೆಯ ಚಿಂತಾಮಣಿ ನಗರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ನಡೆಸಿ ಸದಾಶಿವ ಆಯೋಗದ ವರದಿ ಜಾರಿಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾದಿಗ ದಂಡೋರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಲುವಾಡಿ ಎಂವಿ ರಾಮಪ್ಪ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷ ಸೇರಿ ಎಲ್ಲ ಪಕ್ಷಗಳು ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸದೆ ಮೂಲೆಗುಂಪು ಮಾಡುತ್ತಿವೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ಸಮುದಾಯದಲ್ಲಿ ಬಹುಸಂಖ್ಯಾತರಾಗಿರುವ ಮಾದಿಗರಿಗೆ ಒಳ ಮೀಸಲಾತಿ ಕಲ್ಪಿಸಬೇಕೆಂದು 12 ವರ್ಷ ಹಿಂದೆ ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ರಚಿಸಿ ಸಮಿತಿ ಕೂಡ ತನ್ನ ವರದಿ ಸಲ್ಲಿಸಿದೆ ಎಂದರು. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಇವತ್ತು 23/2/2021 ಚಿಂತಾಮಣಿ ಪ್ರವಾಸ ಮಂದಿರದಿಂದ ಪಾದಯಾತ್ರೆಯನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಪಾದಯಾತ್ರೆಯ ಮುಖ್ಯ ಉದ್ದೇಶ ರಾಯಚೂರಿನ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡರ ವಿರುದ್ಧವಾಗಿ ಏನು ಜನವರಿ 26 ಗಣರಾಜ್ಯೋತ್ಸವ ದಿನ ಅಂಬೇಡ್ಕರ್ ಭಾವಚಿತ್ರವನ್ನು ತೆರವುಗೊಳಿಸುವ ಮುಖಾಂತರ ಅವನು ಅವಮಾನ ಮಾಡಿ ದೇಶದ್ರೋಹವನ್ನು ಬಗೆದಿರುತ್ತಾರೆ, ಅವರ ವಿರುದ್ಧವಾಗಿ ಇವತ್ತು ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತು ಅದರ ಜೊತೆಗೆ ಸದಾಶಿವ ವರದಿಯನ್ನು ಜಾರಿ ಮಾಡಬೇಕು, ಸ್ಮಶಾನಗಳನ್ನು ಒತ್ತುವರಿ ಮಾಡಬೇಕು, ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಮಾದಿಗ ಅಂತ ನಮಗೆ ಪ್ರತ್ಯೇಕವಾಗಿ ಪ್ರಮಾಣ ಪತ್ರವನ್ನು ನೀಡಬೇಕು. ಈ ಎಲ್ಲ 9 ಬೇಡಿಕೆಗಳ ಮುಖಾಂತರ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಮಲ್ಲಿಕಾರ್ಜುನ ಗೌಡರ ವಿರುದ್ಧ ಏನು ದೇಹದ್ರೋಹಿ ಪಟ್ಟಿಗೆ ಸೇರಿಸಬೇಕು, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಬೇಕು ಮತ್ತು ಅವರ ಕೆಲಸದಿಂದ ವಜಾ ಮಾಡಬೇಕಂತ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪಾದಯಾತ್ರೆಯ ರಾಜ್ಯ ಗೌರವಾಧ್ಯಕ್ಷ ಪಿ ವಿ ವೆಂಕಟರಮಣಪ್ಪನವರು, ರಾಜ್ಯ ಉಪಾಧ್ಯಕ್ಷರು ಪಿ ಎಂ ನರಸಿಂಹಪ್ಪ, ಮಹಿಳಾ ಅಧ್ಯಕ್ಷ ವೀಣಾರಾಮು, ಉಪಾಧ್ಯಕ್ಷರು ಧನಲಕ್ಷ್ಮಿಯವರು, ಗೌರಿಬಿದನೂರು ಗೋಪಿಯವರು, ಚಿಂತಾಮಣಿ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಅವರು, ಮತ್ತು ಮಾಡಿಕೇರಿ ನಾರಾಯಣಸ್ವಾಮಿ, ರಾಮಾಂಜಿ, ಪತ್ತಪಲ್ಲಿ ನರಸಿಂಹಪ್ಪನವರು. ಮಾದಿಗರಿಗೆ ಒಳ ಮೀಸಲಾತಿ ಕಲ್ಪಿಸುವ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸುವಂತೆ ಹಾಗೂ ಗಣರಾಜ್ಯೋತ್ಸವದ ವೇಳೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿದ ರಾಯಚೂರು ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮಾದಿಗ ದಂಡೋರದ ನೂರಾರು ಕಾರ್ಯಕರ್ತರು ಬೆಳಗ್ಗೆ ಚಿಂತಾಮಣಿಯಿಂದ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ನಡೆಸಿ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷ ಪಿ ವಿ ವೆಂಕಟರಮಣಪ್ಪ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ವೀಣಾರಾಮು, ಉಪಾಧ್ಯಕ್ಷರಾದ ಪಿ ಎಂ ನರಸಿಂಹಯ್ಯ, ಜಿಲ್ಲಾ ಮುಖಂಡರಾದ ನಾರಾಯಣಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅದೃಷ್ಟ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.